ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಅದರಿಂದ ಟಾಪ್ ಸುದ್ದಿ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 80.8 ಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಟಾಪ್ 80 ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮದೇ ಇಡ್ತಾ ಇದ್ದೀನಿ. ಕಾಂಗ್ರೆಸ್ ನಲ್ಲಿ ನಿಗಮ ಮಂಡಳಿ ನೇಮಕದ್ದೇ ಕಗ್ಗಂಟಾಗಿದೆಯಂತೆ. ಸಾಲು ಸಾಲು ಆಕಾಂಕ್ಷಿಗಳು ಸರ್ಕಾರಕ್ಕೆ ತಲೆಬಿಸಿ, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ. ಬಿಕಾಸ್ ಯಾರನ್ನ ನೇಮಕ ಮಾಡಿದ್ರೂ ಕೂಡ ಅಲ್ಲಿ ಭಿನ್ನ ಮತ ಹೇಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಆತಂಕ ಎದುರಾಗಿದೆ. ಲೋಕಸಭೆ ಚುನಾವಣೆ ಬಳಿಕ ಆಯ್ಕೆಗೆ ತೀರ್ಮಾನ ಮಾಡಲಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಭಿನ್ನ ಮತ ಉಗಿಲೇಳುವಂತ ಕಾರಣದಿಂದ ಮುಂದೂಡಿಕೆ ಏನಾದರೂ ಮಾಡಲಾಗ್ತಾ ಇದೆಯಾ? ನಿಗಮ ಮಂಡಳಿ ಅಧ್ಯಕ್ಷ ಸದಸ್ಯರನ್ನು ನೇಮಕ ಮಾಡೋದ್ರ ಬಗ್ಗೆ ಮುಂದೂಡಿಕೆ ಆದರೂ ಕೂಡ ಆಕಾಂಕ್ಷೆಗಳಿಂದ ಅಸಮಾಧಾನ ಆಗುತ್ತೆ. ಲೋಕಸಭೆ ಚುನಾವಣೆ ಮೇಲೆ ಅಸಮಾಧಾನದ ಎಫೆಕ್ಟ್ ಬಿದ್ದ್ಬಿಡುತ್ತೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು. ಅಂದ್ರೆ ಒಂದು ಲೆಕ್ಕಾಚಾರ ಹಾಕೊಂಡಿದ್ರು ಇದಕ್ಕೂ ಮುಂಚೆ ಅವರು ಲೋಕಸಭೆಯಲ್ಲಿ. ಅಂದ್ರೆ ಒಂದು ಪ್ಲಾನ್ ಮಾಡಿ ಅವ್ರಿಗೆ ಹೇಳ್ಬೋದು, ಯಾರು ಅಸಮಾಧಾನಗೊಳ್ತಾರೆ ಅವರಿಗೆ ನೆಕ್ಸ್ಟ್ ಇನ್ನೊಂದು 2.5 ವರ್ಷ ಆದ್ಮೇಲೆ ಮತ್ತೆ ನಿಮಗೆ ಅಧಿಕಾರ ಕೊಡ್ತೀವಿ, ಈಗಿರುವಂತವ್ರು ಈಗ ಒಂದು 2 ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂಥ ನಿಟ್ಟಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಸಮಾಧಾನ ಪಡಿಸುವಂತ ಲೆಕ್ಕಾಚಾರ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಪಕ್ಷಕ್ಕೆ ಆತಂಕ ಇದೆಯಂತೆ. ಎಲ್ಲಿ ಭಿನ್ನಮತ ಸ್ಫೋಟ ಆಗಿ ನಮಗೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಲೋಕಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹಾಗೆ BBMP ಎಲೆಕ್ಷನ್ ಅಲ್ಲಿ ಅಂತ. ನಿಗಮ ಮಂಡಳಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಮೇಲೆ ಪರಿಣಾಮ ಬಿದ್ದ್ಬಿಡುತ್ತಾ ಅನ್ನುವಂಥ ಆತಂಕ ಇಲ್ಲಿ ಪ್ರಮುಖವಾಗಿ ಪಕ್ಷಕ್ಕೆ ಹಾಗೆ ಸರ್ಕಾರಕ್ಕೆ ಕಾಡ್ತಾ ಇರುವಂಥದ್ದು. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಿಗಮ ಮಂಡಳಿಗಳ ಮೇಲೆ ಸಾಲು ಸಾಲು ಆಕಾಂಕ್ಷಿಗಳು ಈಗ ಆಲ್ರೆಡಿ ಆಸೆಯನ್ನ ಇಟ್ಕೊಂಡಿರುವಂಥದ್ದು, ನಾವು ಅಧ್ಯಕ್ಷರಾಗ್ತೀವಿ, ಸದಸ್ಯರಾಗ್ತೀವಿ ಅಂತ. ಸಚಿವ ಸ್ಥಾನ ವಂಚಿತರಿಂದ ಪ್ರಬಲ ನಿಗಮ ಮಂಡಳಿಗಳ ಮೇಲೂ ಕೂಡ ಕಣ್ಣನ್ನು ಇಡಲಾಗಿದೆ. ಶಾಸಕರುಗಳು ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಅವರೀಗ ಪ್ರಬಲ ನಿಗಮ ಮಂಡಳಿಗೋಸ್ಕರ ಬೇಕೇ ಬೇಕು ಅಂತ ಪಟ್ಟಿಡ್ದಿದ್ದಾರೆ. ಈಗ ಹಂಚಿಕೆ ಆದ್ರೆ ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಲೆಕ್ಕಾಚಾರ. ಲೋಕಸಭೆ, BBMP, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಪೆಟ್ಟು ಬಿದ್ದು ಬಿಡುತ್ತೆ ಏನಾದರೂ ಶಾಸಕರು ಅಥವಾ ಪ್ರಮುಖ ಕಾರ್ಯಕರ್ತರು ಮುಖಂಡರುಗಳು ಅಸಮಾಧಾನಗೊಂಡ್ರೆ ಅಂತ. ಲೋಕಸಭೆ ಚುನಾವಣೆ ಬಳಿಕ ಹಂಚಿಕೆಗೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಮುಖ್ಯಮಂತ್ರಿ ವಿಚಾರ ಆಗಿರ್ಬೋದು, ಉಪಮುಖ್ಯಮಂತ್ರಿ ವಿಚಾರ, ಸಚಿವ ಸ್ಥಾನದ ವಿಚಾರಗಳು ಇವೆಲ್ಲವನ್ನೂ ಕೂಡ, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಗಳ ವಿಚಾರ ಇವೆಲ್ಲವನ್ನೂ ಕೂಡ ಈಸಿಯಾಗಿ ನಿಭಾಯಿಸಿತ್ತು. ಕಾಂಗ್ರೆಸ್ ಇದನ್ನು ಕೂಡ ಆಲ್ಮೋಸ್ಟ್ ನಿಭಾಯಿಸುವಂತ ಸಾಧ್ಯತೆ ಇದೆ. ಬಟ್ ಮುಂದೂಡಿಕೆ ಆಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಕಾದ್ ನೋಡ್ಬೇಕು. ನಾ ಕೈ ಶಾಸಕರ ಅಸಮಾಧಾನ ಯಾವ ಕಾರಣಕ್ಕೆ ನೋಡ್ದಾದ್ರೆ ಸಚಿವ ಸ್ಥಾನವೂ ಕೂಡ ಕೊಟ್ಟಿಲ್ಲ, ನಿಗಮ ಮಂಡಳಿಯೂ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಸಹಜವಾಗಿ ಇರುವಂತದ್ದು. ಸೊ ಹೀಗಾಗಿನೇ ಮುನಿಯಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಶಾಸಕರಲ್ಲಿ ಈಗ ಆಶಾಭಾವನೆ ಮೂಡಿಸಿರುವಂಥದ್ದು. 2.5 ವರ್ಷದ ನಂತರ ನಮ್ಗೇನಾದ್ರೂ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ಒಂದು ಕುತೂಹಲದಲ್ಲಿ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ನಾ ಸೂಕ್ತ ಸ್ಥಾನಮಾನ ನೀಡದಿದ್ರೆ ಕೆಲಸ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೆಲವು ಶಾಸಕರುಗಳು ಕೇಳ್ತಾ ಇದ್ದಾರೆ. ಇನ್ನು ಸಚಿವ ಸ್ಥಾನ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಕೆಲವರು ಶಾಸಕರು ಯಾವ ರೀತಿಯಾಗಿ ಬಹಿರಂಗವಾಗಿ ಅಸಮಾಧಾನ ಮತ್ತೆ ಪತ್ರವನ್ನ ಬರೆಯುವ ಮುಖೇನ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ನಿಮಗೂ ಗೊತ್ತಿದೆ. ನಾ ಪರಿಷತ್ ನಾಮನಿರ್ದೇಶನ ಬಗ್ಗೆಯೂ ಕೂಡ ಈಗಾಗಲೇ ಅಪಸ್ವರ ಇದೆ. ಕೆಲವನ್ನ ಆಯ್ಕೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೋಸ್ಕರ ದುಡಿದಂಥವ್ರನ್ನ ಭರವಸೆ ಕೊಡಲಾಗಿತ್ತಲ್ಲ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ, ಅಂಥವ್ರನ್ನ ಪರಿಗಣಿಸದೆ ಇರುವಂಥದ್ದು ಕೂಡ ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪಕ್ಷಕ್ಕೆ ದುಡಿದವರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಲೂ ಕೂಡ ಬೇಸರಗೊಂಡಿದ್ದಾರೆ ಕೆಲವರು. ಬಿಕಾಸ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ನಾವು ಬೇಕು, ಈಗ ಅಧಿಕಾರ ಅನುಭವಿಸಕ್ಕೆ ಬೇರೆಯವರ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಆಯ್ಕೆ ಮಾಡಿ ಅಂತ ಆಕಾಂಕ್ಷೆಗಳಿಂದ ಒತ್ತಡವನ್ನು ಹೇರಲಾಗ್ತಾ ಇದೆ. ಆಕ್ಚುಲಿ ಈ ಮುಂಚೆ ಒಂದು ಡಿಸೈಡ್ ಆಗಿತ್ತು 30-70 ಅಂತ, ಅಂದ್ರೆ 30% ಶಾಸಕರಿಗೆ ಕೊಡೋಣ, 70% ನಿಗಮ ಮಂಡಳಿ ಅಧ್ಯಕ್ಷ ಮತ್ತೆ ಸದಸ್ಯರ ಸ್ಥಾನವನ್ನ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಅದೀಗ ಎಲ್ಲಿಗೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಶಿವಪ್ರಸಾದ್. ಲೋಕಸಭೆ ಚುನಾವಣೆ ಒಳಗಡೆನೆ ಒಂದು ಹಂತಕ್ಕೆ ಇವೆಲ್ಲವನ್ನೂ ಕೂಡ ಅಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನ ನೇಮಕ ಮಾಡಿಬಿಟ್ರೆ ಒಂದು ಹುರುಪಿರುತ್ತೆ, ಉತ್ಸಾಹ ಇರುತ್ತೆ, ನಮಗೂ ಲೋಕಸಭೆ, BBMP, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿನೇ 30-70 ಒಂದು ಲೆಕ್ಕಾಚಾರ ಆಗಿತ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಇದೆ ಇನ್ನಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ಆತಂಕ ಇದೆ ಕಾಂಗ್ರೆಸ್ಗೆ.
ಪೃಥ್ವಿ, ಖಂಡಿತವಾಗ್ಲು ಈ 30-70 ಇದೆಯಲ್ಲ, ಅದರಲ್ಲಿ 30 ಶಾಸಕರಿಗೆ, 70 ಕಾರ್ಯಕರ್ತರಿಗೆ, ಪಕ್ಷಕ್ಕಾಗಿ ದುಡಿದಂತ ಮುಖಂಡರಿಗೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರೇ ಭಾರತ್ ಜೋಡೋ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾರೆ, ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನ ಹಂಚಿಕೆ ಮಾಡ್ತೀವಿ ಅಂತೆಲ್ಲ ಅಂತ ಹೇಳ್ತಾರೆ. ಸೊ ಇದೇ ವಿಚಾರ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಈಗ ತಲೆನೋವಾಗಿದೆ ಅನ್ನುವಂಥದ್ದು. ಯಾಕೆಂದ್ರೆ ಈಗ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾರೆ, ಜೊತೆಗೆ ಅದಕ್ಕೆ ಒಂದು ಮಾನದಂಡ ಕೂಡ ಒಂದು ಮಾಡಿದ್ದಾರೆ, ಅದನ್ನು ಕೂಡ ನಿಗಮಮಂಡಳಿನೂ ಕೂಡ ಹೈಕಮಾಂಡೇ ಡಿಸೈಡ್ ಮಾಡುತ್ತೆ. ಯಾರು ತಮ್ಮ ಬೂತಲ್ಲಿ ಎಷ್ಟು ಓಟನ್ನು ಹಾಕ್ಸಿದಿರ ಪಕ್ಷಕ್ಕೆ ಹೆಚ್ಚಿನ ಓಟನ್ನು ಹಾಕ್ಸಿದಂತವ್ರಿಗೆ ನಾವು ಕೊಡ್ತೀವಿ ಅನ್ನುವಂತ ಮಾನದಂಡವನ್ನ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಮಾನದಂಡದ ಆಧಾರದ ಮೇಲೆ ಅವ್ರಿಗೆ ಪರವಾಗಿಲ್ಲ, ಸಿಕ್ಲಿ ನಾವು ಕಾಯೋಣ ಅಂತ ಇದ್ದಂತಹ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಅದರಲ್ಲೂ ಕೂಡ ಇನ್ನೂ ಕೆಲವು ಶಾಸಕರಿಗೂ ಕೂಡ ಸಾಕಷ್ಟು ನಿರಾಸೆ ಆಗಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಇದನ್ನ ಮಾಡೋಣ, ನಿಗಮ ಮಂಡಳಿಗಳ ಹಂಚಿಕೆ ಮಾಡೋಣ ಅನ್ನುವಂತ ತೀರ್ಮಾನಕ್ಕೆ ಪಕ್ಷ ಬಂದಂತೆ ಕಾಣಿಸ್ತಾ ಇದೆ. ಈ ವಿಚಾರ ಈಗ ಸಾಕಷ್ಟು ಅಸಮಾಧಾನವನ್ನ ಕೂಡ ಮೂಡಿದೆ. ಯಾಕಂದ್ರೆ ಪರಿಷತ್ಗೆ ನೀವು ಆಯ್ಕೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ನೀವು ಪಕ್ಷಕ್ಕಾಗಿ 30 ವರ್ಷದಿಂದ ದುಡಿದಂತ ಕಾರ್ಯಕರ್ತರನ್ನ, ಮುಖಂಡರನ್ನು ನೀವು ಪರಿಗಣನೆ ಮಾಡಲಿಲ್ಲ, ಯಾರನ್ನು ಕೂಡ ಒಂದು ಮಾತು ಕೇಳೋದಿಲ್ಲ, ಸಚಿವ ಸಂಪುಟದಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡೋದಿಲ್ಲ, ನೀವು ಏಕಾಏಕಿ ಶಿಫಾರಸನ್ನು ಮಾಡ್ತೀರಾ, ಅವ್ರಿಗೆ ಯಾವುದೇ ಮಾನದಂಡಗಳು ಇಲ್ಲ. ಆದ್ರೆ ಈ ಒಂದು ಕಾರ್ಯಕರ್ತರಿಗೆ, ಪಕ್ಷಕ್ಕಾಗಿ ದುಡಿದಂತವ್ರಿಗೆ ನಿಗಮ ಮಂಡಳಿಗಳನ್ನ ಕೊಡೋದಕ್ಕೆ ನೀವು ಇಲ್ಲ ಸಲ್ಲದ ರೂಲ್ಸ್ ಗಳನ್ನ ಮಾಡ್ತೀರಾ, ಒಂದಷ್ಟು ಭವಿಷ್ಯದ ಲೆಕ್ಕಾಚಾರಗಳನ್ನ ಕೂಡ ಮಾಡ್ತೀರಾ. ಲೋಕಸಭಾ ಚುನಾವಣೆಗೂ ಕೂಡ ನಾವೇ ಕಾಯಬೇಕು, ಹಂಗಾದ್ರೆ ಪರಿಷತ್ ಸದಸ್ಯರನ್ನು ಕೂಡ ನೀವು ಲೋಕಸಭಾ ಚುನಾವಣೆ ಆದ್ಮೇಲೆ ಮಾಡಬೇಕಿತ್ತಲ್ವಾ. ಸೊ ಈ ರೀತಿಯಾದಂತ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ನಾವೆಲ್ಲ ದುಡ್ದಿದ್ದು ರಾಹುಲ್ ಗಾಂಧಿ ಅವರೇ ಖುದ್ದು ನಮ್ಮ ಭರವಸೆಯನ್ನ ಕೊಟ್ಟಿದ್ರು, ಅಧಿಕಾರ ಹಂಚಿಕೆಯನ್ನ ಮಾಡ್ತೀವಿ, ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ಅಧಿಕಾರಕ್ಕೆ ತಂದ ಮೇಲೆ ಕಾರ್ಯಕರ್ತರನ್ನ ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ. ಪ್ರಮುಖ ಸ್ಥಾನಗಳಿಗೆ ಕೆಪಿಸಿಸಿಯಲ್ಲೂ ಕೂಡ ಒಂದಷ್ಟು ಹುದ್ದೆಗಳ ನೇಮಕ ಆಗಬೇಕಾಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಪಡೆದಂತ 3 ಮಂತ್ರಿಗಳಾಗಿದ್ದಾರೆ. ಸೊ ಅವರನ್ನ ರಿಪ್ಲೇಸ್ ಮಾಡುವಂತ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇಲ್ಲ. ವಿಧಾನ ಪರಿಷತ್ಗೆ ಯಾರು ಒಬ್ಬ ಕಾರ್ಯಕರ್ತನಿಗೆ, ಪಕ್ಷಕ್ಕಾಗಿ ದುಡಿದಂತ ನಿಷ್ಠಾವಂತ ಮುಖಂಡನಿಗೆ ಕೊಡುವಂತ ಕೆಲಸ ಕೂಡ ಆಗಲಿಲ್ಲ. ನಿಮ್ಗೆ ಬೇಕಾದಂತವ್ರಿಗೆ ಯಾರು ಪಾರ್ಟಿಗೆ ಫಂಡ್ ಮಾಡ್ತಾರೆ, ಅಥವಾ ಯಾರು ಯಾರ ಬೆಂಬಲಗಳು ಇರ್ತಾವಲ್ಲ, ಹೈಕಮಾಂಡ್ನ ಬೆಂಬಲ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಪಕ್ಷದ ಪ್ರಮುಖರ ಬೆಂಬಲ, ಅಂತವ್ರನ್ನ ಆಯ್ಕೆ ಮಾಡ್ತೀರಾ. ಕನಿಷ್ಠ ನಿಗಮ ಮಂಡಳಿಗಳಾದ್ರೂ ಕೂಡ ಈಗ ಮಾಡಿ ಮುಗಿಸಿ ಅಂತ ಒಂದು ಆಸೆಗಳನ್ನ ಇಟ್ಕೊಂಡಿದ್ದ, ನೀವು ಲೋಕಸಭೆವರೆಗೂ ಕೂಡ ನಾವು ಕಾಯೋದಕ್ಕಾಗೋದಿಲ್ಲ ಅನ್ನುವಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂಬರುವಂತ ಚುನಾವಣೆಗಳು, ಪಾಲಿಕೆ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಸಭಾ ಚುನಾವಣೆಗೂ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿ, ಓಕೆ, ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಕಾಂಗ್ರೆಸ್ ನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು ಅಂದ್ರೆ ಪರಿಷತ್ಗೆ ಆಯ್ಕೆ ಮಾಡಲಾಯಿತು ಮೊನ್ನೆ 3 ಜನರನ್ನ, ಅವರ ಒಂದು ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸುಧಾಮ್ ದಾಸ್ ಅವರ ನಾಮನಿರ್ದೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅವರ ವಿರೋಧದ ನಡುವೆನೂ ಕೂಡ ಈಗ ಅವರ ಆಯ್ಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದಲಿತ ಸಮುದಾಯದ ಸಚಿವರುಗಳು. ಇವರನ್ನು ಯಾಕೆ ಮಾಡಬೇಕಾಗಿತ್ತು ಅಂತ ದಲಿತ ಸಮುದಾಯದ ಸಚಿವರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಅವರು, ಮುನಿಯಪ್ಪ ಅವರು, ಮಹದೇವಪ್ಪ ಅವರು, ಹಾಗೆ ತಿಮ್ಮಾಪುರ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಧಾಮ ದಾಸ್ ಜೊತೆ ಪರಮೇಶ್ವರ್ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಯತ್ನವನ್ನ ಮಾಡಿದ್ರು. ಸಂಪುಟ ಸಭೆ ಬಳಿಕ ಪರಮೇಶ್ವರ್ ಕಚೇರಿಗೆ ತೆರಳಿದ್ದ ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಭೇಟಿ ಸಾಧ್ಯವಾಗದೆ ವಾಪಸ್ ಆದ್ರು ಡಿ ಕೆ ಶಿವಕುಮಾರ್ ಅವರು. ಬಿಕಾಸ್ ಪರಮೇಶ್ವರ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಾಕಷ್ಟು ಜನ ಇದ್ರು, ಸಾಕಷ್ಟು ಜನ ಪಕ್ಷಕ್ಕೋಸ್ಕರ ದುಡಿದಿದ್ರು, ಇವರ ಆಯ್ಕೆ ಇಷ್ಟು ಬೇಗ ಏನು ಅವಶ್ಯಕತೆ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಪರಮೇಶ್ವರ್ ಅವರು. ಸೊ ಹೀಗಾಗಿ ಅವರ ಮನವೊಲಿಸುವಂತ ನಿಟ್ಟಿನಲ್ಲಿ ಸುಧಾಮ ದಾಸ್ ಅವ್ರನ್ನ ಕರ್ಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್. ಯಾಕೆ ಡಿ ಕೆ ಶಿವಕುಮಾರ್ ಅವರೇ ಕರ್ಕೊಂಡು ಹೋಗಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅವರು. ಈ ಒಂದು ಸ್ಥಾನಮಾನ ಸಿಗ್ಲಿಕ್ಕೆ ಪ್ರಮುಖವಾಗಿ ಸುಧಾಮ ದಾಸ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಸೊ ಹೀಗಾಗಿ ಸುಧಾಮ ದಾಸ್ ಅವರ ಆಯ್ಕೆಯ ಹಿನ್ನೆಲೆ ಏನು ಮತ್ತೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಯಿತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸುಧಾಮ ದಾಸ್ ಆಯ್ಕೆ ಹಿನ್ನೆಲೆ ಏನು? ಇಡಿ ಅಧಿಕಾರಿಯಾಗಿದ್ದಂತ ದಾಸ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಇನ್ನು ಸೇರ್ಪಡೆ ಆಗುವ ಒಂದು 5-6 ತಿಂಗಳಾಗಿಲ್ಲ, ಇವ್ರಿಗೆ ಯಾಕೆ ಅಧಿಕಾರ ಅಂತ. ಕಳೆದ ಮಾರ್ಚ್ ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು ಸುಧಾಮ ದಾಸ್ ಅವರು. ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಇವರು. ಸಮಾಜ ಸೇವೆ ಕೋಟಾದ ಅಡಿಯಲ್ಲಿ ಸುಧಾಮ ದಾಸ್ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತ ಸುಧಾಮ ದಾಸ್ ಅವರು. ಇಲ್ಲಿ ಯಾವುದೇ ಸ್ಥಾನಮಾನ ಸಿಗಬೇಕು ಅಂದ್ರೆ ಈ ಇನ್ಫ್ಲುಯೆನ್ಸ್ ಇರಬೇಕು, ಹಾಗೆ ಯಾರಿಗಾದ್ರೂ ಆಪ್ತರಾಗಿರ್ಬೇಕು. ಡಿ ಕೆ ಶಿವಕುಮಾರ್ ಅವರ ಆಪ್ತರು, ನೆಲಮಂಗಲ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸುಧಾಮ ದಾಸ್ ಅವರು. ಆ ಒಂದು ಟಿಕೆಟ್ ಮಿಸ್ ಆಗಿತ್ತು, ತೀವ್ರ ವಿರೋಧ ಆ ಸಂದರ್ಭದಲ್ಲಿ ವ್ಯಕ್ತವಾಗಿದ್ದಂತ ಹಿನ್ನೆಲೆಯಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂತ ಸುಧಾಮ ದಾಸ್ ಅವರು. ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಹೇಗೆ ಅಂದ್ರೆ
ಇವರ ತಂದೆ ಇದ್ರಲ್ಲ ಅವರು ದಲಿತ ಸಮುದಾಯದ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತವ್ರು. ಸುಧಾಮ ದಾಸ್ ಅವರ ತಂದೆ ಪುಟ್ಟದಾಸ್ ಅಂತ. ಸಾತನೂರು ಕ್ಷೇತ್ರ, ಡಿ ಕೆ ಶಿವಕುಮಾರ್ ಅವರು ಒಂದು ನಾಲ್ಕು ಬಾರಿ ಶಾಸಕರಾಗಿದ್ದಂತ ಒಂದು ಕ್ಷೇತ್ರ ಸಾತನೂರು ಕ್ಷೇತ್ರ. 67-77 ಸುಧಾಮದಾಸ್ ಅವರ ತಂದೆ ಪುಟ್ಟದಾಸ್ ಅವರು ಅಲ್ಲಿ ಶಾಸಕರಾಗಿರ್ತಾರೆ. ಸೊ ಆ ಲಿಂಕು ಅಲ್ಲಿ ವರ್ಕೌಟ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಇವರ ತಂದೆ ಬೆಂಬಲವನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ ಆ ಒಂದು ಸಂಬಂಧ ಇಲ್ಲಿ ವರ್ಕೌಟ್ ಆಗಿದೆ. ಅವರ ಮಗನಿಗೆ ವಿಧಾನ ಪರಿಷತ್ ಸ್ಥಾನವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸುಧಾಮದಾಸ್ ಆಯ್ಕೆಗೆ ದಲಿತ ಸಮುದಾಯದ ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ದಲಿತ ಸಮುದಾಯದಲ್ಲಿ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ, ಅವರನ್ನ ಬಿಟ್ಬಿಟ್ಟು ಇವರನ್ನ ಆಯ್ಕೆ ಮಾಡಿದ ಎಷ್ಟು ಮಟ್ಟಿಗೆ ಸರಿ, ಪಕ್ಷಕ್ಕೆ ಏನೂ ಕೊಡುಗೆ ನೀಡದಂತ ಸುಧಾಮದಾಸ್ ಆಯ್ಕೆ ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಾಲ್ವರು ದಲಿತ ಸಮುದಾಯದ ಸಚಿವರು ಕೂಡ. ನಾನು ಹೇಳಿದೆ ಯಾರು ಅಂತ, ಪರಮೇಶ್ವರ ಮಹದೇವಪ್ಪ ಹಾಗೆ ಮುನಿಯಪ್ಪ ಅವರು ಮತ್ತೆ ತಿಮ್ಮಾಪುರ ಅವರು. ಕ್ಯಾಬಿನೆಟ್ ನಲ್ಲಿ ಚರ್ಚಿಸದೆ ಹೇಗೆ ಹೈಕಮಾಂಡ್ಗೆ ಕಳುಹಿಸಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಪತ್ರವನ್ನ ಕೂಡ ಬರೆದಿದ್ರು ಹೈಕಮಾಂಡ್ಗೆ. ದಶಕಗಳಿಂದ ದುಡ್ದಂತ ನಾಯಕರು ಸಾಕಷ್ಟು ಮಂದಿ ಇದ್ದಾರೆ, ಅವರಿಗೆ ಕೊಡ್ಬೋದಿತ್ತು ಈ ಬಾರಿ, ಅಷ್ಟೊಂದು ಅರ್ಜೆಂಟ್ ಏನಿತ್ತು ಸುಧಾಮದಾಸ್ ಅವರಿಗೆ ಕೊಡುವಂತದ್ದು. ಹೈಕಮಾಂಡ್ಗೂ ಪತ್ರವನ್ನ ಬರೆದಿದ್ರು ದಲಿತ ಸಮುದಾಯದ ಪ್ರಮುಖ ನಾಲ್ವರು ಸಚಿವರುಗಳು. ಪತ್ರವನ್ನ ಬರೆದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಲಾಗಿತ್ತಂತೆ. ಡಿ ಕೆ ಶಿವಕುಮಾರ್ ಅವರಿಂದನೇ ಈ ಆಯ್ಕೆ ಆಗ್ತಾ ಇರೋದು, ಇದು ಸರಿಯಲ್ಲ ಅಂತ. ನಾ ನಿನ್ನೆ ಸಚಿವ ಸಂಪುಟದಲ್ಲೂ ಕೂಡ ಸಿಎಂ ಡಿ ಸಿಎಂ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ ಆ ಪ್ರಮುಖ ನಾಲ್ವರು ದಲಿತ ಸಮುದಾಯದ ಸಚಿವರುಗಳು. ಬಿಕಾಸ್ ಅವರ ಒಂದು ದಲಿತ ಕೋಟಾದಡಿಯಲ್ಲಿ ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು ಅಂತ ಅವರ ವಾದ. ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೋಸ್ಟ್ ಪ್ರಾಬಬಲಿ ಈ ಒಂದು ಋಣವನ್ನ ತೀರಿಸುವಂತ ಕೆಲಸ ಮಾಡ್ಬಿಟ್ರ ಅನ್ನುವಂತ ಪ್ರಶ್ನೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಋಣ ತೀರಿಸುವಂತ ಕೆಲಸ ಅಂದ್ರೆ, ಒಂದು ಬಂಗಾರಪ್ಪ ಅವರ ಪುತ್ರ ಕುಮಾರ್ ಇಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿಸಿದಂತ ವಿಚಾರ ಆಗಿರ್ಬೋದು. ಬಿಕಾಸ್ ಅವರು ಮೊದಲ ಬಾರಿಗೆ ಸಚಿವರಾಗಿದ್ದಂತೂ ಬಂಗಾರಪ್ಪ ಅವರ ಸಚಿವ ಸಂಪುಟದಲ್ಲಿ. ಸೊ ಹೀಗಾಗಿ ಆ ಋಣ ಸಂದಾಯ ಮಧು ಬಂಗಾರಪ್ಪ ಅವರ ಮುಖಾಂತರ ಆಯ್ತಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಈಗ ಅದೇ ರೀತಿಯಾಗಿ ಪುಟ್ಟದಾಸ್ ಅವರ ಪುತ್ರ ಸುಧಾಮ್ ದಾಸ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಿಸುವ ಮುಖಾಂತರ ಋಣ ಸಂದಾಯ ಮಾಡ್ಬಿಟ್ರ, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶಿವಪ್ರಸಾದ್, ನಾನು ಹೇಳ್ತಾ ಇದ್ದೆ ಋಣ ಸಂದಾಯ ಇಲ್ಲೂ ಏನಾದ್ರೂ ವರ್ಕೌಟ್ ಆಗಿರ್ಬೋದಾ ಅಂತ. ಮತ್ತೊಂದ್ ಕಡೆ ಆರೋಪಗಳು ಕೇಳಿ ಬರ್ತಾ ಇದ್ದು, ವ್ಯಾವಹಾರಿಕ ಸಂಬಂಧವನ್ನ ನೀವು ಅಧಿಕಾರವನ್ನ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು ಯಾವ ರೀತಿಯಾಗಿ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಖಂಡಿತವಾಗ್ಲು ಪೃಥ್ವಿ, ಯಾಕೆಂದ್ರೆ ಇಲ್ಲಿ ಈಗ ಸುಧಾಮ್ ದಾಸ್ ಅವರ ತಂದೆ ಸಾತನೂರು ಕ್ಷೇತ್ರದಲ್ಲಿ ಮುಖಂಡರಾಗಿದ್ರು, ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಪಕ್ಷ ಸಂಘಟನೆ ಅವರ ಗೆಲುವಿಗೆ ಕಾರಣಕರ್ತರಾಗಿರ್ಬೋದು. ಆದ್ರೆ ಸುಧಾಮ್ ದಾಸ್ ಅವರ ಕೊಡುಗೆ ಏನು, ಪಕ್ಷದಲ್ಲೇ 30 ವರ್ಷದಿಂದ ದುಡಿತಾ ಇರುವಂತಹ ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ. ಸೊ ಅಂತವ್ರಿಗೆ ನೀವು ಕೊಡೋದ್ ಬಿಟ್ಟು, ಇವ್ರ ತಂದೆ ಪಕ್ಷದಲ್ಲಿ ಇದ್ರು ಆಗ ಸೇವೆ ಸಲ್ಲಿಸಿದ್ರು ಅಂತಂದ್ರೆ ಅವ್ರಿಗೆ ಬೇಕಾದಂತ ಸ್ಥಾನಮಾನವನ್ನ ಆಗ ಪಕ್ಷ ಕೊಟ್ಟಿರುತ್ತೆ. ಆದ್ರೆ ಈಗ ಸುಧಾಮ್ ದಾಸ್ ಅವರ ಕೊಡುಗೆ ಏನು, ಚುನಾವಣೆಗೂ ಮುನ್ನ ಬರ್ತಾರವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಇಡಿ ಅಧಿಕಾರಿಯಾಗೂ ಕೂಡ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ, ಅಧಿಕಾರಿಯಾಗಿ ಅವರು ಸೇವೆಯನ್ನ ನಿರ್ವಹಿಸಿದ್ರೆ ಅದರಲ್ಲಿ ಸಮಾಜ ಸೇವೆ ಅಂತ ಗುರುತಿಸುವಂತದ್ದೇನು, ಅದ್ರಲ್ಲಿ ಪಕ್ಷಕ್ಕೆ ಮಾಡಿರುವಂತಹ ಅವ್ರ ಕೆಲಸ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ದಲಿತ ಕೋಟದಲ್ಲಿ ಸಾಕಷ್ಟು ಜನ ಇದ್ರು, ಆದ್ರೆ ಅವರೆಲ್ಲರನ್ನ ಬಿಟ್ಟು ಇವ್ರಿಗೆ ಕೊಡೋದಕ್ಕೆ ಕಾರಣ ಏನು, ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ತಂದೆಯಿಂದ ಅನುಕೂಲ ಆಗಿದೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮೇಲೂ ಸಾಕಷ್ಟು ಇಡಿ ಕೇಸ್ಗಳಿದೆ, ಇವರು ಕೂಡ ಇಡಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಈ ಒಂದು ಕೇಸ್ಗಳನ್ನು ಎದುರಿಸುವಂತ ನಿಟ್ಟಲ್ಲಿ ಸುಧಾಮ್ ದಾಸ್ ಅವರು ಡಿ ಕೆ ಶಿವಕುಮಾರ್ ಯಾವ ರೀತಿಯಾದ ಸಹಾಯಗಳಾಗುತ್ತಾ ಈ ರೀತಿಯಾದಂತಹ ಚರ್ಚೆಗಳಾಗುತ್ತೆ. ಒಂದು ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಿಸಿದಕ್ಕೂ ಕೂಡ ಸಾಕಷ್ಟು ತೀವ್ರ ವಿರೋಧ ಆಯಿತು. ನಿಮಗೆ ರಾಜಕೀಯ ಗುರುಗಳು ಇರ್ಬೋದು, ಬಂಗಾರಪ್ಪ ಅವರು ಬೇರೆ ರೀತಿಯಾಗಿ ಅದಕ್ಕೆ ನೀವು ಅವರಿಗೆ ಸ್ಥಾನವನ್ನ ಕೊಟ್ಟು ಅವರನ್ನ ಗೆಲ್ಸ್ಕೊಂಬಂದಿದ್ರೆ ಅದೇ ಸಾಕಾಗಿತ್ತು, ಅವ್ರ ಸಚಿವ ಸ್ಥಾನ ಬೇಕಾಗಿತ್ತ, ಹೀಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಆದ್ರೆ ಈಗ ಸುಧಾಮ್ ದಾಸ್ ಅವರ ಹೆಸರು ಅಂತಿಮವಾಗಿ ಕಳಿಸಲೋ ಆಯಿತು, ಈಗಾಗಲೇ ರಾಜ್ಯಪಾಲರು ಕೂಡ ಅದಕ್ಕೆ ಅಂಕಿತವನ್ನ ಕೂಡ ಹಾಕಿದ್ದಾರೆ, ಇನ್ನೇನು ಇಲ್ಲ. ಈಗ ಉಳಿದಿರುವಂತದ್ದು ಏನು ಅಂತಂದ್ರೆ ಸಮಾಧಾನ ಪಡಿಸುವಂತ ಕೆಲಸ ನಿನ್ನೆಯಿಂದಲೇ ಆರಂಭವಾಗಿದೆ. ಈ ಒಂದು ಆಕ್ರೋಶ ಇದೆಯಲ್ಲ, ಸುಧಾಮ್ ದಾಸ್ ಅವರ ಹೆಸರು ಯಾವಾಗ ಕೇಳಿ ಬಂತಲ್ಲ ಆಗ್ಲೇ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಒಂದು ದಲಿತ ಸಮುದಾಯ, ಅದರಲ್ಲೂ ಕೂಡ ಎಡಗೈ ದಲಿತ ಸಮುದಾಯದ ನಾಯಕರೆಲ್ಲರೂ ಕೂಡ ಹೋಗಿ ಸಿಎಂ ನ ಭೇಟಿ ಮಾಡಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಶಿಫಾರಸ್ ಮಾಡಬಾರದು ಅಂತ ಹೇಳಿದ್ರು. ಅದಾದ ಬಳಿಕವೂ ಕೂಡ ಹೈಕಮಾಂಡ್ಗೆ ಆ ಹೆಸರು ಹೋಗುತ್ತೆ, ಶಿಫಾರಸ್ ಆಗುತ್ತೆ. ಆದ್ರೆ ಪ್ರೋಟೋಕಾಲ್ ಪ್ರಕಾರದಲ್ಲಿ ನಮ್ಮನ್ನ ಯಾಕೆ ನೀವು ಕೇಳಲಿಲ್ಲ, ಸಚಿವ ಸಂಪುಟದಲ್ಲಿ ಯಾರು ಕೂಡ ಚರ್ಚೆ ಮಾಡದೆ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಳೋದಾದ್ರೆ ನಾವು ಸಮುದಾಯದ ಮುಖಂಡರಾಗಿ ಸಚಿವರಾಗಿ ಪಕ್ಷಕ್ಕೆ ಇಷ್ಟೆಲ್ಲ ಕೂಡ ದುಡಿದ್ರು ಕೂಡ ನಮ್ಗೇನ್ ಬೆಲೆ ಇದೆ ಅನ್ನುವಂತ ಆಕ್ರೋಶವನ್ನ ನಿನ್ನೆ ಸಚಿವ ಸಂಪುಟದಲ್ಲಿ ಪರಮೇಶ್ವರ್
ಪರಮೇಶ್ವರ್ ಜೊತೆಗೆ ಆರ್ ಬಿ ತಿಮ್ಮಾಪುರಿ ಆಗಿರ್ಬೋದು, ಜೊತೆಗೆ ಕೆ ಎಚ್ ಮುನಿಯಪ್ಪ, ಮಹದೇವಪ್ಪ ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಪ್ರಮುಖರು ಅಂತಂದ್ರೆ ಪರಮೇಶ್ವರ್ ಅವರ ಆಕ್ರೋಶ ಹೆಚ್ಚಾಗಿದೆ. ಸೊ ಈ ಒಂದು ಕಾರಣಕ್ಕಾಗಿ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸುಧಾಮ್ ದಾಸ್ ಅವರನ್ನ ಕರ್ಕೊಂಡು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಕೊಠಡಿಗೆ ಹೋಗಿ ಅಲ್ಲಿ ಅವರಂತ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡೋದಕ್ಕೆ ಮುಂದಾದ್ರು. ಆದ್ರೆ ನಿನ್ನೆ ಪರಮೇಶ್ವರ್ ಅವರು ಸಿಕ್ಕಿಲ್ಲ. ಸೊ ಇವತ್ತೇನಾದ್ರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರಲ್ಲ ಮುಖಂಡರು, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾರ, ಸುಧಾಮ್ ದಾಸ್ ಅವರು ಕೂಡ ಇದೇ ವಿಚಾರವಾಗಿ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಬಿಬಿಎಂಪಿ ಗುತ್ತಿಗೆದಾರರು ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ನಿಮಗೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ ಎನ್ನುವ ಕಾರಣಕ್ಕೋಸ್ಕರ ದೂರನ್ನ ಕೊಡಲಾಗಿತ್ತು, ಅದಾದ್ಮೇಲೆ ಎಫ್ಐಆರ್ ಕೂಡ ಆಗಿತ್ತು. ಆದರೆ ಬಿಬಿಎಂಪಿ ಗುತ್ತಿಗೆದಾರರಲ್ಲಿ ಒಂದು 57 ಜನ ಸಹಿಯನ್ನ ಹಾಕಿದ್ರಲ್ಲ, ಅವರಲ್ಲಿ ಕೆಲವರಿಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ದಯಾಮರಣ ಕೋರಿ ಪತ್ರವನ್ನ ಬರೆದಿದ್ದಂತ ಗುತ್ತಿಗೆದಾರರು 57 ಗುತ್ತಿಗೆದಾರರನ್ನ ವಿಚಾರಣೆ ಮಾಡಿದ್ರು ಪೊಲೀಸರು. 57 ಮಂದಿಯಲ್ಲಿ 19 ಗುತ್ತಿಗೆದಾರರು ಕಾಮಗಾರಿಯನ್ನೇ ಮಾಡಿಲ್ಲ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಮಾಡದೆ ಬಿಲ್ ಕೊಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ರಲ್ಲ. ಸೊ ಹೀಗಾಗಿ ಸರ್ಕಾರದ ವಿರುದ್ಧ ಒಂದು ನೆಗೆಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ? ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸುಮ್ಮನೆ ಆರೋಪ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈಗ ಪತ್ರಕ್ಕೆ ಸಹಿ ಹಾಕಿದ್ದು ಯಾಕೆ ಅಂತ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸರು ಹಲವು ಮಾಹಿತಿಯನ್ನ ಕೇಳಿದ್ದು ಸೂಕ್ತ ದಾಖಲೆ ಒದಗಿಸದಿದ್ದಾರೆ. 19 ಮಂದಿ ವಿರುದ್ಧ ಕಾನೂನು ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಮುನಿರಾಜು ನೋಡ್ತಾ ಇದ್ವಿ, ಸ್ಪೆಷಲಿ 19 ಜನರ ವಿರುದ್ಧ ಈಗ ಕಾನೂನು ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆಯನ್ನ ನೋಡ್ತಾ ಇದ್ವಲ್ಲ, ಯಾವ ಕಾರಣಕ್ಕೋಸ್ಕರ ಸಹಿ ಹಾಕಿದ್ರು ಅನ್ನುವಂಥದ್ದನ್ನ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳಿದ್ದಾರಂತೆ, ಯಾವ ರೀತಿಯಾದಂತ ಕ್ರಮ ಆಗ್ಬೋದು? ಆದ್ರೆ ಆ ಪೃಥ್ವಿ, ಏನು ಬಿಬಿಎಂಪಿಯಲ್ಲಿ ಒಂದು ಬಿಲ್ಗಳನ್ನು ಬಿಲ್ ಹಾಕ್ತಾ ಇಲ್ಲ ಅಂತೇಳಿ ಸುಮಾರು ಒಂದು 57 ಗುತ್ತಿಗೆದಾರರು ಒಂದು ರಾಜ್ಯಪಾಲರಿಗೆ ಒಂದು ದಯಾಮರಣ ಕೋರಿ ಒಂದು ಪತ್ರವನ್ನು ಬರೆದಿದ್ರು. ಈ ಒಂದು ವಿಚಾರದ ಸಲುವಾಗಿ ಈಗಾಗಲೇ ಏನು ಶೇಷಾದ್ರಿಪುರಂ ಉಪವಿಭಾಗದ ಎ ಸಿ ಪಿ ಅವರೊಂದು ತನಿಖೆಯನ್ನು ಮಾಡಿ ಒಂದು ವಿಚಾರಣೆಯನ್ನು ಸಹ ಮಾಡಿದರು. ಇದೇ ವೇಳೆ ಏನು 57 ಮಂದಿ ಗುತ್ತಿಗೆದಾರರಲ್ಲಿ ಸುಮಾರು 19 ಜನ ಯಾವುದೇ ಗುತ್ತಿಗೆಯನ್ನು ಮಾಡದೆ ಸಹ ಒಂದು ಬಿಲ್ ಕೊಡಬೇಕು ಅಂತೇಳಿ ಒಂದು ಒತ್ತಡವನ್ನು ಹಾಕಿರುವಂಥದ್ದು, ಮತ್ತು ರಾಜ್ಯಪಾಲರಿಗೆ ಒಂದು ಬರೆದ ಪತ್ರದಲ್ಲಿ ಅವರು ಸಹ ಒಂದು ಸಹಿಗಳನ್ನು ಹಾಕಿ ಅದನ್ನು ರವಾನೆ ಮಾಡಿರ್ತಾರೆ. ಇದೀಗ ವಿಚಾರಣೆ ಸಂದರ್ಭದಲ್ಲಿ ಆ 19 ಜನ ಏನಿದ್ರೆ ಅವರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳನ್ನು ಮಾಡದೆ ಒಂದು ಬಿಲ್ಗೆ ಒಂದು ಒತ್ತಡವನ್ನು ಹಾಕಿ ಒಂದು ಸಹಿಗಳನ್ನು ಹಾಕಿರೋದು ಸಹ ಕಂಡು ಬಂದಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕು ಅಂತೇಳಿ ಈಗ ಏನು ತನಿಖೆ ನಡೆಸಿದಂತ ಎ ಸಿ ಪಿ ಅವರೊಂದು ಗುತ್ತಿಗೆದಾರರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಒಂದು ವೇಳೆ ಗುತ್ತಿಗೆದಾರರು ಸೂಕ್ತ ದಾಖಲೆಗಳು ಮತ್ತು ಬಿಲ್ ಮೊತ್ತ ಇರ್ಬೋದು ಮತ್ತು ಬಾಕಿ ಎಷ್ಟು ಬರಬೇಕು ಅನ್ನೋದ್ರ ಬಗ್ಗೆ ವಿವರಗಳನ್ನು ಕೊಡದೆ ಹೋದಲ್ಲಿ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ಪೊಲೀಸ್ ಅವರು ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿ ವೃತ ಆರೋಪ ಮಾಡಿ ಸರ್ಕಾರದ ಮೇಲೆ ಒಂದು ಮುಜುಕರವನ್ನು ತರುವಂತ ಕೆಲಸವನ್ನ ಈಗ ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಒಂದು ಆರೋಪ ಅವರ ಮೇಲೆ ಬರ್ತಾ ಇರುವಂತದ್ದು. ಅದರಿಂದ ಈ ಒಂದು ಆರೋಪದ ಬಗ್ಗೆ ತಮ್ಮ ಬಳಿ ಇರುವಂತ ಒಂದು ದಾಖಲೆಗಳನ್ನ ಮತ್ತೆ ಬಿಲ್ಗಳನ್ನ ಸಮೇತ ಎಲ್ಲವನ್ನೂ ಸಹ ಒದಗಿಸಬೇಕು ಅಂತೇಳಿ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಯಾವುದೇ ರೀತಿಯ ಒಂದು ದಾಖಲೆಗಳನ್ನ ಕೊಡದೆ ಹೋದಲ್ಲಿ ಅವ್ರ ಮೇಲೆ ಕೇಸ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ಪೊಲೀಸ್ ಇಲಾಖೆ ಚಿಂತನೆಯನ್ನು ನಡೆಸಿದೆ. ಇದು ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮತ್ತೊಂದು ಬೆಳವಣಿಗೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ 20 ಕಡೆ ಜಯದ ಪತಾಕೆ ಹಾರಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಇದೇ ಕಾರಣಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಗೆಲ್ಲುವಂತ ಕುದುರೆಗಳಿಗಾಗಿ ಗಾಳವನ್ನ ಹಾಕ್ತಿದ್ದಾರೆ. ಆದರೆ ಶಾಸಕರನ್ನ ಉಳಿಸಿಕೊಳ್ಳುವಂತ ಹೊಣೆ ಮಾಜಿ ಸಿಎಂ ಯಡಿಯೂರಪ್ಪ ಹೆಗಲೇರಿದೆ ಬಿಜೆಪಿಯಲ್ಲಿ. ಅದರಿಂದ ಸಭೆ ನಡೆಸಿ ಬಂಡೆದ್ದವರ ಸಮಸ್ಯೆ ಕೇಳ್ತಾ ಇದ್ದಾರಂತೆ ಬಿಎಸ್ವೈ. ಸಭೆಗೆ ಗೈರಾಗಿದ್ದಂತ ಸೋಮಶೇಖರ್ ನಿನ್ನೆ ಬಿಜೆಪಿ ಕಚೇರಿಗೆ ಆಗಮಿಸಿ ಸಿ ಟಿ ರವಿ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತ ಎಸ್ ಟಿ ಎಸ್, ನಾನು ಬಿಜೆಪಿಯಲ್ಲೇ ಇದ್ದೇನೆ, ಎಲ್ಲೂ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿ ಟಿ ರವಿ ಮಾತನಾಡಿ, ಯಾರು ಬಿಜೆಪಿ ಬಿಟ್ಟು ಹೋಗಲ್ಲ ಅಂತಂದ್ರು. ಎಸ್ ಟಿ ಸೋಮಶೇಖರ್ ಅವರು ಹಿರಿಯ ಅನುಭವಿ ಶಾಸಕರು, ಇತ್ತೀಚೆಗೆ ಏನು ಊಹಾಪೋಹಗಳು ಬರ್ತಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದೇನೆ. ಅವ್ರ ಮನಸ್ಸಿನಲ್ಲಿ ಆ ಥರದ ಯಾವುದೇ ಭಾವನೆಗಳಿಲ್ಲ. ಕೆಲವರು ಅವ್ರ ಹಿಂಬಾಲಕರನ್ನ ಕಾಂಗ್ರೆಸ್ ನಿಮಗೆ ಕೆಟಗರಿ ಮಾಡಿಕೊಡ್ತೀವಿ ಅಂತ ಆಸೆ ತೋರಿಸಿ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಅವ್ರನ್ನು ಕೂಡ ಅವರು ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಮಾಜಿ ಶಾಸಕ ಶಿವರಾಮ್ ಹೆಬ್ಬಾರ್ರನ್ನ ಮಾಜಿ ಸ್ಪೀಕರ್ ಕಾಗೇರಿ ಅವರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಉಭಯ ನಾಯಕರ ಮಧ್ಯೆ ಸುದೀರ್ಘ ಚರ್ಚೆ ನಡೆದಿದ್ದು ಹೆಬ್ಬಾರ್ ತಮ್ಮ ಸಮಸ್ಯೆಗಳನ್ನ ಕಾಗೇರಿ ಮುಂದಿಟ್ಟಿದ್ದಾರೆ.
ಇನ್ನು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಕ್ಕೆ ಹಣಕ್ಕಾಗಿ ಓಡ್ ಹೋಗ್ರಿ ಇವರೆಲ್ಲ. ಇವರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಲ್ಲಿ, ಮತ್ತೆ ಅಧಿಕಾರಕ್ಕೆ ಹಣಕ್ಕಾಗಿ ಬರೋದಲ್ಲ ಇವರು. ಇವರು ಇಷ್ಟೇ ಉದ್ದೇಶ ಅಲ್ಲ. ಈಗ ಅವ್ರದ್ದು ಕ್ಷೇತ್ರ ಈಗ ಬನವಾಸಿ, ಬನವಾಸಿಯಲ್ಲಿ ನೀರಿನ ವಿಚಾರ ಏನಿತ್ತು, ಅಲ್ಲಿ ಕೆರೆ ತುಂಬುವ ಕಾರ್ಯಕ್ರಮ ಏನಿತ್ತು, ಅದು ಎಷ್ಟು ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಅವ್ರು ಮಂತ್ರಿ ಆಯ್ತರಲ್ಲ. ಆಪರೇಷನ್ ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಮಾತನಾಡಿ, ಕಾಂಗ್ರೆಸ್ನವರು ಅವರ ಪಕ್ಷದವರನ್ನೇ ಉಳಿಸಿಕೊಳ್ಳಲಾಗ್ತಾ ಇಲ್ಲ, ಇನ್ನು ಮುಳುಗ್ತಾ ಇರುವಂತ ಪಕ್ಷಕ್ಕೆ ಯಾರು ಹೋಗಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಸಿ ಟಿ ರವಿ ಮಾತನಾಡಿ, ಹೊಡೆದ್ರೆ ನಾವು ರಾಜನಿಗೆ ಹೊಡಿತೇವೆ, ಯಾರನ್ನೂ ಆಪರೇಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ನಗರಲಕ್ಷ್ಮಿ ಯೋಜನೆ ಉದ್ಘಾಟನೆಯ ಸ್ಥಳ ಬದಲಾವಣೆ ಆಗಿದೆ. ಬೆಳಗಾವಿಯ ಬದಲು ಈಗ ಮೈಸೂರಿನಲ್ಲಿ ಇದೇ 30ಕ್ಕೆ ಉದ್ಘಾಟನೆ ಆಗಲಿದೆ. ಅಂದ್ರೆ ಚಾಲನೆ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ. ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕ್ರಮದ ಸ್ಥಳ ಬದಲಾವಣೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ನಿನ್ನೆ ರಾಹುಲ್ ಗಾಂಧಿ ಮೈಸೂರಿಗೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಈ ಮೊದಲು ಬೆಳಗಾವಿಯಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು, ಕಡೆ ಕ್ಷಣದಲ್ಲಿ ಮೈಸೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಕಾವೇರಿ ನೀರು ತಮಿಳುನಾಡಿಗೆ ಹರಿಯುತ್ತಲೇ ಇದೆ, ಆದ್ರಿಂದ ಕನ್ನಡಿಗರು ಸಿಡಿದಿದ್ದಾರೆ. ನಾಳೆ 5 ಜಿಲ್ಲೆಗಳಲ್ಲಿ ಕಾವೇರಿಗಾಗಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರು, ಮೈಸೂರು, ರಾಮನಗರ, ಹಾಸನ, ಮಂಡ್ಯದ ರೈತ ಸಂಘಟನೆ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ತಡೆಯುವಂಥದ್ದು, ಮಂಡ್ಯದಲ್ಲಿ ವ್ಯಾಪಾರ ಸ್ಥಗಿತಗೊಳಿಸಿ ಬಿಸಿ ಮುಟ್ಟಿಸೋದು, ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಜೊತೆ ಎಚ್ಚರಿಕೆ ನೀಡಲಿಕ್ಕೆ ಹೋರಾಟಗಾರರು ತೀರ್ಮಾನವನ್ನು ಮಾಡಿದ್ದಾರೆ. ಸುಮಲತಾ ಎಂಪಿ ಇದ್ದಾರೆ, ಕೇಂದ್ರದ ಜೊತೆ ಮಾತನಾಡಿ ಕಾವೇರಿ ನೀರು ನಿಲ್ಲಿಸಲಿ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮಿಳುನಾಡಿಗೆ KRS ಡ್ಯಾಂನಿಂದ ನೀರು ಬಿಟ್ಟಿದ್ದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆಯನ್ನು ಕರೀಲಿಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೀಲಿಕ್ಕೆ ಮುಂದಾಗಿದೆ. ಇನ್ನು ಈ ಕುರಿತು ಮಾತನಾಡಿರುವಂತಹ DCM DK ಶಿವಕುಮಾರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಪ್ರತಿಭಟನೆ ಮಾಡುವಂತಹ ಹಕ್ಕಿದೆ. ಪ್ರತಿಭಟನೆ ಮಾಡಲಿ, ಆದರೆ ಅವರ ನಾಯಕರು ಯಾರು ತಿಳಿಸಿ ಪ್ರತಿಭಟನೆ ಮಾಡಲಿ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವಂತಹ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು ತೆಗೆದಿರುವಂತಹ ತಗಾದೆ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ನಾಳೆ ಮೊರೆ ಹೋಗಲಿದೆ. ಸಿಎಂ ಸಿದ್ದರಾಮಯ್ಯ ನಾಳೆ ಖಾಸಗಿ ಸಾರಿಗೆ ಸಂಘಟನೆಗಳೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. ನಾಳೆ ಸಂಜೆ 6:30ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಖಾಸಗಿ ಸಾರಿಗೆ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಸಭೆಗೆ 25 ಸಂಘಟನೆಗಳ ಮುಖಂಡರನ್ನು ಮಾತ್ರ ಆಹ್ವಾನಿಸಲಾಗಿದ್ದು, ಸಂಘದ ಸದಸ್ಯರು ಗುರುತಿನ ಚೀಟಿಯನ್ನು ಭದ್ರತಾ ಸಿಬ್ಬಂದಿಗೆ ಹಾಜರುಪಡಿಸಿ ಸಭೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಇಂದಿರಾ ಕ್ಯಾಂಟೀನ್ ಊಟದ ದರ ಏರಿಕೆ ಮಾಡಿದ್ದೀವಿ ಅಂತ ಸಂಪುಟ ಸಭೆ ಬಳಿಕ ಸಚಿವ HK ಪಾಟೀಲ್ರೇ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಬಗ್ಗೆ News18 ವರದಿಯನ್ನು ವಿತರಿಸಿತ್ತು. ಬಳಿಕ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಸರ್ಕಾರ ಬೆಲೆ ಏರಿಕೆ ನಿರ್ಧಾರ ಹಿಂಪಡೆದಿದೆ. ಒಂದು ಊಟದ ಬೆಲೆ 10-25 ರೂಪಾಯಿಗೆ ಸರ್ಕಾರ ಏರಿಸಿತ್ತು. ಆದರೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಖುದ್ದು ಮುಖ್ಯಮಂತ್ರಿಗಳೇ ಟ್ವೀಟ್ ಅನ್ನು ಮಾಡಿ ಹಳೆ ದರದಲ್ಲೇ ಇಂದಿರಾ ಕ್ಯಾಂಟೀನಲ್ಲಿ ಇನ್ನಷ್ಟು ಉತ್ತಮವಾದಂತಹ ಊಟ ಸಿಗಲಿದೆ, ಜೊತೆಗೆ 188 ಹೊಸ ಇಂದಿರಾ ಕ್ಯಾಂಟೀನ್ ತೆಗಿಲಿಕ್ಕೆ 27 ಕೋಟಿ ರೂಪಾಯಿ ಹಣ ನೀಡುವುದಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. Top 18 ಟಾಪ್ 11 ಸುದ್ದಿಯನ್ನು ನೋಡಿದ್ರೆ ಇನ್ನು 7 ಸುದ್ದಿ ಬಾಕಿ ಇದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.